ಅಕ್ಬರ್ ಮತ್ತು ಬೀರಬಲ್ಲರ ಕತೆ ಕೇಳೋಣವೇ. ಅಕ್ಬರ್ ಒಂದು ದಿವಸ ಬೀರಬಲ್ಲನನ್ನು ತನ್ನ ಹತ್ತಿರಕ್ಕೆ ಕರೆದು, ಅಯ್ಯ ಬೀರಬಲ್, ಸ್ವತಃ ದೇವರಾದ ವಿಷ್ಣುವೇ ಆನೆಯೊಂದರ ಆರ್ತನಾದವನ್ನು ಕೇಳಿ ಅದರ ಸಹಾಯಕ್ಕೆ ಧಾವಿಸಿ ಹೋದ. ಈ ಪ್ರಕರಣ ನಿಮ್ಮ ಹಿಂದೂಗಳ ಮಹಾಕಾವ್ಯವೊಂದರಲ್ಲಿ ಬರುತ್ತದೆ. ನಿನಗೆ ಗೊತ್ತಿರುವಂತೆ ವಿಷ್ಣುವಿಗೆ ನೂರಾರು ಜನ ಸೇವಕರಿದ್ದಾರೆ. ಆದರೂ ವಿಷ್ಣು ಅವರ್ಯಾರಿಗೂ ಏಕೆ ಹೇಳದೆ ದಿಗ್ಗಜರ ನೆರವಿಗೆ ತಾನೇ ಹೋದ? ಇದೇನಯ್ಯ ಇದು, ಸ್ವತಃ ದೇವರು ಹಾಗೆ ಧಾವಿಸಬೇಕಾಗಿತ್ತೇ ಎಂದ. ಅಕ್ಬರನ ಪ್ರಶ್ನೆಯನ್ನ ಕೇಳಿಸಿಕೊಂಡ ಬೀರಬಲ್, ಬಾದಶಹರೇ, ನೀವು ನನಗೆ ಸ್ವಲ್ಪ ಸಮಯ ಕೊಟ್ಟರೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಎಂದ. ಅಕ್ಬರ್, ಆಯ್ತು ಬೀರಬಲ್ ಎಂದ. ಅಕ್ಬರನ ಸಮಸ್ಯೆಯ ಉತ್ತರಕ್ಕೆ ತೀರ್ಮಾನಿಸಿದ ಬೀರಬಲ್ ಅಕ್ಬರನ ಮೊಮ್ಮಗನ ಮೇಣದ ಪ್ರತಿಮೆಯನ್ನ ತಯಾರಿಸಿದ. ಆ ಮೇಣದ ಪ್ರತಿಮೆಗೆ ಅಕ್ಬರನ ಮೊಮ್ಮಗನಂತೆಯೇ ಉಡುಗೆ ತೊಡುಗೆಗಳನ್ನು ಹಾಕಿ ಸಿಂಗಾರ ಮಾಡಿದ. ನಂತರ ಆ ಮೊಮ್ಮಗನ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದ ಸೇವಕನನ್ನು ಕರೆದು, ಅಯ್ಯ, ನೀನು ಈ ಮೇಣದ ಪ್ರತಿಮೆಯನ್ನು ಅಕ್ಬರನ ಕಣ್ಣಿಗೆ ಕಾಣುವಂತೆ ತೆಗೆದುಕೊಂಡು ಹೋಗು. ಆದರೆ ನೀನು ಹೋಗುತ್ತಾ ಆಯತಪ್ಪಿ ಬಿದ್ದಂತೆ ನಟಿಸಿ ಆ ಬೊಂಬೆಯನ್ನು ಪಕ್ಕದ ಕೊಳಕ್ಕೆ ಎಸೆದು ಬಿಡು. ಆ ಸಮಯದಲ್ಲಿ ಅಕ್ಬರನ ಗಮನವನ್ನು ಸೆಳೆಯಲು ಅಯ್ಯೋ ಅಯ್ಯಯ್ಯೋ ಎಂದು ಗೋಳಾಡು. ನೀನು ಹೀಗೆ ಮಾಡಿದರೆ ನಿನಗೆ ತಕ್ಕ ಬಹುಮಾನ ಕೊಡುತ್ತೇನೆ ಎಂದ. ಆ ಸೇವಕ ಬೀರಬಲ್ ಹೇಳಿದಂತೆಯೇ ಗೊಂಬೆಯನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದಂತೆ ನಟಿಸಿ ಬಿದ್ದಂತೆಯೂ ನಟಿಸಿ ಜೋರಾಗಿ ಬೊಬ್ಬೆ ಹಾಕುತ್ತಾ ಕೈಯಲ್ಲಿದ್ದ ಮೇಣದ ಪ್ರತಿಮೆಯನ್ನ ಕೊಳಕ್ಕೆ ಎಸೆದ. ಸೇವಕನ ಈ ಆರ್ತನಾದ ಕೂಡಲೇ ಅಕ್ಬರನ ಕಿವಿಗೆ ಬಿತ್ತು. ಅವನೇ ಸ್ವತಃ ಅಯ್ಯಯ್ಯೋ, ನನ್ನ ಮೊಮ್ಮಗ ಕೊಳದಲ್ಲಿ ಬಿದ್ದು ಬಿಟ್ಟನಲ್ಲ ಎಂದು ಬೊಬ್ಬೆ ಇಡುತ್ತಾ ದಡದಡನೆ ಓಡಿ ಬಂದು, ಅಷ್ಟೇ ಅಲ್ಲ, ಮುಳುಗುತ್ತಿರುವ ತನ್ನ ಮೊಮ್ಮಗನನ್ನ ರಕ್ಷಿಸಲು ಉಟ್ಟ ಬಟ್ಟೆಯಲ್ಲಿಯೇ ತಕ್ಷಣ ಕೊಳಕ್ಕೆ ದಡಾರೆಂದು ಧುಮುಕಿದ. ಅಲ್ಲೇ ಪಕ್ಕದ ಪೊದೆಯಲ್ಲಿ ಅವಿತುಕೊಂಡಿದ್ದ ಬೀರಬಲ್ ಅಕ್ಬರನು ಕೊಳಕ್ಕೆ ನೆಗೆದ ಕೂಡಲೇ ಪೊದೆಯಿಂದ ಹೊರಗೆ ಬಂದು, ಬಾದಶಹರೇ, ನಿಮಗೂ ಕೂಡ ವಿಷ್ಣುವಿನಂತೆಯೇ ಅಡಿಗಡಿಗೂ ಸೇವಕರಿದ್ದಾರೆ. ನಿಮ್ಮ ಮೊಮ್ಮಗನನ್ನು ಬಚಾವು ಮಾಡಬೇಕೆಂದು ನೀವು ಅವರಲ್ಲಿ ಯಾರಿಗಾದರೂ ಹೇಳಬಹುದಿತ್ತಲ್ಲವೇ? ಆದರೂ ನೀವೇ ಏಕೆ ಹಾಗೆ ಓಡಿ ಬಂದು ಕೊಳಕ್ಕೆ ದುಃಖದಿಂದ ಧುಮುಕಿದಿರಿ? ವಿಷ್ಣು ಸಹ ತನ್ನ ಸಹಾಯವನ್ನು ಯಾರೇ ಕೇಳಿದರೂ ಅವರ ನೆರವಿಗೆ ಧಾವಿಸುತ್ತಾನೆ. ಅವನ ಕಣ್ಣಲ್ಲಿ ಪ್ರತಿಯೊಂದು ಜೀವಿಯು ಅಮೂಲ್ಯ ಎಂದ. ಈಗ ಅಕ್ಬರನಿಗೆ ಅರ್ಥವಾಯಿತು. ಇನ್ನೊಬ್ಬರತ್ತ ತೋರುವ ಕಾಳಜಿಯ ಪ್ರಮಾಣ ನಾಯಕನನ್ನು ಕೇವಲ ಬಾಸ್ ಎಂದು ಕರೆಸಿಕೊಳ್ಳುವುದರಿಂದ ಪ್ರತ್ಯೇಕಿಸುತ್ತದೆ. ಮನುಷ್ಯರಿರಲಿ, ಪ್ರಾಣಿ ಪಕ್ಷಿಗಳಿರಲಿ, ಅಥವಾ ಸುತ್ತಮುತ್ತಲಿನ ವಾತಾವರಣವಿರಲಿ, ಎಲ್ಲದರಲ್ಲೂ ಜೀವಕ್ಕೆ ಗೌರವ ಕೊಡುವಂತಹ ಮೌಲ್ಯ ನಮ್ಮದಾಗಬೇಕು. ಧನ್ಯವಾದಗಳು.